Hello children, previous class we studied about our constitution. So you learned what is constitution and what is the features of constitution and preamble to the constitution, drafting committee, everything you learned. Today I am going to start children fundamental rights and duties. Yes, today I will start only rights children. There are six fundamental rights at present. Right to equality. This right is very essential for the success of democracy children. ಈ ಪ್ರಜಾಪ್ರಭುತ್ವ ಒಳಗೆ ಏನೈತಲ್ಲ ರೈಟ್ ಟು ಈಕ್ವಾಲಿಟಿ ಸಮಾನತೆ ಎಲ್ಲರಿಗೂ ಸಮಾನತೆ ಅಂಡರ್ ದಿಸ್ ಆಲ್ ಸಿಟಿಜನ್ಸ್ ಆರ್ ಈಕ್ವಲ್ ಹೌ ದೇ ಆರ್ ಈಕ್ವಲ್ ಸೋಷಿಯಲಿ ಎಕನಾಮಿಕಲಿ ಬಿಫೋರ್ ದ ಲಾ ಚಿಲ್ಡ್ರನ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲರೂ ಸಮಾನರು ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂಡ್ ನೋಬಡಿ ಈಸ್ ಅಬೌವ್ ದ ಲಾ ಯಾರು ಶ್ರೀಮಂತರಿಗೊಂದು ಬಡವರಿಗೊಂದು ಏನು ಕಾನೂನು ಎಲ್ಲರಿಗೂ ಒಂದ ಕಾನೂನು ಐತಿ ಆಲ್ ಶುಡ್ ಗೆಟ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ ಚಿಲ್ಡ್ರನ್ ಎಲ್ಲರಿಗೂ ನಮಗ್ ಪ್ರೊಟೆಕ್ಷನ್ ಐತಿ ಪ್ರೊಟೆಕ್ಷನ್ ನಮಗ ಪ್ರೊಟೆಕ್ಟ್ ಮಾಡ್ತೈತಿ ಲಾ ಅಂಡ್ ನನ್ ಶುಡ್ ಬಿ ಡಿಸ್ಕ್ರಿಮಿನೇಟೆಡ್ ಯಾರಿಗೂ ತಾರತಮ್ಯ ಮಾಡೋದಿಲ್ಲ ಅಗೇನಿಸ್ಟ್ ಆನ್ ದ ಬೇಸಿಸ್ ಆಫ್ ದೇರ್ ಕ್ಯಾಸ್ಟ್ ಅವರ ಜಾತಿ ರಿಲಿಜನ್ ಧರ್ಮ ಜೆಂಡರ್ ಲಿಂಗ ಪ್ಲೇಸ್ ಆಫ್ ಬರ್ತ್ ನೋ ಸಿಟಿಜನ್ ಶುಡ್ ಬಿ ಸಬ್ಜೆಕ್ಟೆಡ್ ಟು ಎನಿ ರಿಸ್ಟ್ರಿಕ್ಷನ್ಸ್ ಚಿಲ್ಡ್ರನ್ ಯಾರಿಗೂ ಯಾವುದೇ ರಿಸ್ಟ್ರಿಕ್ಷನ್ಸ್ ಎಲ್ಲರಿಗೂ ಏನು ರಿಸ್ಟ್ರಿಕ್ಷನ್ಸ್ ತಾವ ಅದಾವ ವಿತ್ ರಿಗಾರ್ಡ್ ಟು ಆಕ್ಸೆಸ್ ಟು ಶಾಪ್ಸ್ ಪಬ್ಲಿಕ್ ರೆಸ್ಟೋರೆಂಟ್ ಹೋಟೆಲ್ಸ್ ಪ್ಲೇಸಸ್ ಆಫ್ ಪಬ್ಲಿಕ್ ಎಂಟರ್ಟೈನ್ಮೆಂಟ್ ಆರ್ ಪಬ್ಲಿಕ್ ಪ್ಲೇಸಸ್ ಆಫ್ ವರ್ಷಿಪ್ ನೋಡ್ರಿ ಈಗ ಹಿಂದೂ ಮುಸ್ಲಿಂ ಯಾರು ವರ್ಷಿಪ್ ಮಾಡಲಿ ಎಲ್ಲರಿಗೂ ಒಂದ ಲಾ ಐತಿ ಅಂಡರ್ ದಿಸ್ ರೈಟ್ ಅನ್ಟಚಬಿಲಿಟಿ ಮೀನ್ಸ್ ಅಸ್ಪೃಶ್ಯತೆ ಚಿಲ್ಡ್ರನ್ ಟಚ್ ಅನ್ಟಚ್ ಅಸ್ಪೃಶ್ಯತೆ ಅಂದ್ರೆ ಈಸ್ ಆನ್ ಒಫೆನ್ಸ್ ಯಾರಿಗೂ ನಾವು ಇವ್ರ ಆ ಜಾತಿ ಈ ಜಾತಿ ಅಂತ ನಾವು ಮುಟ್ಟಿಸ್ಕೊಳಂಗಿಲ್ಲ ಅನ್ಟಚಬಿಲಿಟಿ ಅಸ್ಪೃಶ್ಯತೆ ಏನೈತಲ್ಲ ಅದೊಂದು ಒಫೆನ್ಸ್ ಐತಿ ದಿಸ್ ರೈಟ್ ಹ್ಯಾಸ್ ಎನಾಬಲ್ಡ್ ಎವ್ರಿ ಸಿಟಿಜನ್ ಟು ಗೆಟ್ ಆನ್ ಈಕ್ವಲ್ ಅಪರ್ಚುನಿಟಿ ಟು ಜಾಯಿನ್ ಗೌರ್ಮೆಂಟ್ ಸರ್ವಿಸ್ ಚಿಲ್ಡ್ರನ್ ಎಲ್ಲಾರ್ಗೂ ಗೌರ್ಮೆಂಟ್ ಸರ್ವಿಸ್ ಒಳಗೂ ಸಹಿತ ಇವರು ಶ್ರೀಮಂತ ದೊಡ್ಡ ಜಾತಿ ಅಂತ ಏನೂ ಇಲ್ಲ ಎಲ್ಲಾರ್ಗೂ ಒಂದ ಈಕ್ವಲ್ ಅಪರ್ಚುನಿಟಿ ಅದಾವ ಯಸ್ ದಿಸ್ ಈಸ್ ದ ಫಸ್ಟ್ ರೈಟ್ ಚಿಲ್ಡ್ರನ್ ರೈಟ್ ಟು ಈಕ್ವಾಲಿಟಿ ಸೆಕೆಂಡ್ ರೈಟ್ ಈಸ್ ರೈಟ್ ಟು ಫ್ರೀಡಮ್ ಚಿಲ್ಡ್ರನ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ ಇದೇನೈತಲ್ಲ ಒಂದು ಮೂಲಭೂತ ಹಕ್ಕು ಐತಿ ಏನಂದ್ರ ಅಂಡರ್ ದಿಸ್ ರೈಟ್ ಒನ್ ಹೂ ಎಕ್ಸ್ಪ್ರೆಸ್ ಈಸ್ ಓನ್ ಒಪಿನಿಯನ್ ನಮ್ಗೆಲ್ಲರಿಗೂ ಸ್ವತಂತ್ರ ಐತಿ ನಮ್ದು ಎಕ್ಸ್ಪ್ರೆಸ್ ಮಾಡಾಕ ಟು ಕಂಡಕ್ಟ್ ಮೀಟಿಂಗ್ಸ್ ವಿತೌಟ್ ಆರ್ಮ್ಸ್ ಟು ಎಸ್ಟಾಬ್ಲಿಷ್ ಆರ್ಗನೈಸೇಷನ್ಸ್ ಟು ಲಿವ್ ಎನಿವೇರ್ ಇನ್ ಇಂಡಿಯಾ ಚಿಲ್ಡ್ರನ್ ನಮಗ್ ಫ್ರೀಡಮ್ ಐತ ಇಂಡಿಯಾ ಒಳಗೆ ಎಲ್ಲರೂ ಇರಬಹುದು ಕರ್ನಾಟಕ ಮಹಾರಾಷ್ಟ್ರ ಎಲ್ಲೂ ಇರಬಹುದು ನಾವು ಅಂಡ್ ಟು ಫಾಲೋ ಎನಿ ಪ್ರೊಫೆಷನ್ ನಾವು ಯಾವ್ದ ಪ್ರೊಫೆಷನ್ ಚಾಯ್ಸ್ ಮಾಡೋದು ನಮ್ಮಲ್ಲ ಐತಿ ಅಂಡ್ ಮೂವ್ ಅರೌಂಡ್ ದ ಕಂಟ್ರಿ ನಮ್ ಇಂಡಿಯಾ ಒಳಗೆ ಎಲ್ಲಿ ಬೇಕಲ್ಲ ಅಡ್ಡಾಡಿ ಬರಬಹುದು ಇಟ್ ಈಸ್ ಅ ಪ್ರೊಟೆಕ್ಟಿವ್ ರೈಟ್ ಆಲ್ಸೋ ಅಂಡ್ ನೋ ಒನ್ ಕ್ಯಾನ್ ಬಿ ಅರೆಸ್ಟೆಡ್ ವಿಥೌಟ್ ಪ್ರಾಪರ್ ರೀಸನ್ ಚಿಲ್ಡ್ರನ್ ನಾವ್ ಎಲ್ಲೇ ಹೋದ್ರು ನಮಗ ವಿಥೌಟ್ ಪ್ರಾಪರ್ ರೀಸನ್ ಇಲ್ಲದೆ ನಮ್ಗೆ ಯಾರು ಅರೆಸ್ಟ್ ಮಾಡಂಗಿಲ್ಲ ನೋ ಸ್ಟೇಟ್ ಲಾ ಕ್ಯಾನ್ ಸ್ಪ್ಯಾಚ್ ಸಾರಿ ನೋ ಸ್ಟೇಟ್ ಲಾ ಕ್ಯಾನ್ ಸ್ನ್ಯಾಚ್ ಚಿಲ್ಡ್ರನ್ ಸ್ನ್ಯಾಚ್ ಮೀನ್ಸ್ ಸಡನ್ಲಿ ತಕ್ಷಣ ದ ಲೈಫ್ ಅಂಡ್ ಫ್ರೀಡಮ್ ಆಫ್ ಅ ಸಿಟಿಜನ್ ಚಿಲ್ಡ್ರನ್ ನೋ ಸ್ಟೇಟ್ ಲಾ ಕ್ಯಾನ್ ಸ್ನ್ಯಾಚ್ ಯಾರು ನಮಗ್ ತಕ್ಷಣ ನಮಗ್ ಹಿಡಿಯಂಗಿಲ್ಲ ಎಲ್ಲಿ ನಮ್ ಯಾವ ಸ್ಟೇಟ್ ಒಳಗೂ ಇಂಡಿಯಾದಾಗ ಯಾವ ಸ್ಟೇಟ್ಗೂ ಅಡ್ಡಾಡಿ ಬರಬಹುದು ನಾವು ದಿಸ್ ಈಸ್ ರೈಟ್ ಟು ಫ್ರೀಡಮ್ ಚಿಲ್ಡ್ರನ್ ನೆಕ್ಸ್ಟ್ ರೈಟ್ ಅಗೇನಿಸ್ಟ್ ಎಕ್ಸ್ಪ್ಲೋಯಿಟೇಷನ್ ಮೀನ್ಸ್ ಶೋಷಣೆ ಮಾಡೋದು ದ ಏಮ್ ಆಫ್ ದಿಸ್ ರೈಟ್ ಈಸ್ ಟು ಪ್ರಿವೆಂಟ್ ಎಕ್ಸ್ಪ್ಲೋಯಿಟೇಷನ್ ಆಫ್ ವುಮೆನ್ ಹೆಣ್ಣುಮಕ್ಕಳ ಶೋಷಣೆ ಮಾಡೋದಾಯ್ತು ಮಕ್ಕಳ ಶೋಷಣೆ ಪುವರ್ ಬಡವರಿಗಾಗಿ ವೀಕ್ ಮಂದಿಗೂ ಅಶಕ್ತರಿಗೂ ಬೆಗ್ಗಿಂಗ್ ದ ದೇವದಾಸಿ ಸಿಸ್ಟಮ್ ಚಿಲ್ಡ್ರನ್ ಈಗ ಅವರು ದೇವದಾಸಿ ಪದ್ಧತಿ ಒಳಗ ಬೆಗ್ಗಿಂಗ್ ಬರ್ತಾರ ಅದಕ್ಕ ದ ಪ್ರಾಕ್ಟೀಸ್ ಆಫ್ ಸತಿ ಅವಾಗೆಲ್ಲ ಗೊತ್ತೈತಿ ನಿಮಗ ದ ಪ್ರಾಕ್ಟೀಸ್ ಆಫ್ ಸತಿ ಇತ್ತಂದ್ರ ಗಂಡ ಸತ್ತ ತಕ್ಷಣ ಹೆಂಡತಿನ ಅದ್ರೊಳಗ ಚಿತೆ ಒಳಗ ಸುಡ್ತಾ ಇದ್ರು ಇಮ್ಮಾರಲ್ ಅಪೋಸಿಟ್ ಇಮ್ಮಾರಲ್ ಚಿಲ್ಡ್ರನ್ ಆಕ್ಟಿವಿಟೀಸ್ ಅಂಡ್ ಫೋರ್ಸ್ಡ್ ಲೇಬರ್ ಫೋರ್ಸ್ ಆಗಿ ಯಾರಿಗಾದ್ರೂ ಒತ್ತಿಯಾಗಿ ಜೀತದಾಳು ಅಂತ ಇಟ್ಕೊಳ್ಳೋದು ಹಾವ್ ಬೀನ್ ಪ್ರೊಹಿಬಿಟೆಡ್ ಚಿಲ್ಡ್ರನ್ ಇವೆಲ್ಲ ಏನ್ ಮಾಡ್ಯಾರ ಈಗ ನಿಷೇಧ ಮಾಡ್ಯಾರ ಪ್ರೊಹಿಬಿಟ್ ಮೀನ್ಸ್ ನಿಷೇಧ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಅಂಡರ್ 14 ಇಯರ್ಸ್ ಆಫ್ ಏಜ್ 14 ವರ್ಷದ ಮಕ್ಕಳಿಗೂ ಸಹಿತ ನಾವು ಎಲ್ಲೂ ಕೆಲಸಕ್ಕೆ ಇಟ್ಕೊಳ್ಳಂಗಿಲ್ಲ ಇನ್ ಮೈನಿಂಗ್ ಆಯ್ತು ಇಂಡಸ್ಟ್ರಿ ಒಳಗಾಯ್ತು ಅದರ್ ಡೇಂಜರಸ್ ಆಕ್ಯುಪೇಷನ್ ಈಸ್ ಪನಿಷಬಲ್ ಅಂಡರ್
ಲಾ ಚಿಲ್ಡ್ರನ್ 14 ವರ್ಷದ ಮಕ್ಕಳನ್ನ ಯಾರಾದರೂ ಇಟ್ಕೊಂಡಿದ್ರ ನಾವು ಆ ಓನರ್ ಹತ್ರ ಕಂಪ್ಲೇಂಟ್ ಮಾಡಿದ್ರೆ ಅವರ ಅಗೇನಿಸ್ಟ್ ಅವರಿಗೆ ಗವರ್ಮೆಂಟ್ ಆಕ್ಷನ್ ತಗೋತೈತಿ. ಎಸ್. ನೆಕ್ಸ್ಟ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಚಿಲ್ಡ್ರನ್. ಎಸ್. ಸಿನ್ಸ್ ಇಂಡಿಯಾ ಈಸ್ ಅ ಸೆಕ್ಯುಲರ್ ಕಂಟ್ರಿ ಚಿಲ್ಡ್ರನ್, ಜಾತ್ಯತೀತ ರಾಷ್ಟ್ರ ನಮ್ಮ ದೇಶ, ನೋ ರಿಲಿಜನ್ ಹ್ಯಾಸ್ ಬೀನ್ ಗಿವನ್ ದ ಸ್ಟೇಟಸ್ ಆಫ್ ಅ ನ್ಯಾಷನಲ್ ರಿಲಿಜನ್. ಸಿಟಿಜನ್ಸ್ ಕ್ಯಾನ್ ಆಕ್ಸೆಪ್ಟ್ ಎನಿ ರಿಲಿಜನ್. ನಾವು ನಾಗರಿಕರು ಯಾವುದೇ ಧರ್ಮಕ್ಕೂ ನಾವು ಚಾಯ್ಸ್ ಐತಿ ನಮಗೆ. ದಟ್ ದೇರ್ ಕಾನ್ಸೈನ್ಸ್ ಡಿಕ್ಟೇಟ್ಸ್ ಪ್ರಾಕ್ಟೀಸ್ ಇಟ್ ಅಂಡ್ ಪ್ರೊಫಗೇಟ್ ಇಟ್. ನೋ ಒನ್ ಕ್ಯಾನ್ ಬಿ ಫೋರ್ಸ್ಡ್ ಟು ಪೇ ಟ್ಯಾಕ್ಸಸ್. ಯಾರು ನಾವು ಟ್ಯಾಕ್ಸ್ ತುಂಬ್ರಿ ಅಂತ ಫೋರ್ಸ್ ಮಾಡಂಗಿಲ್ಲ. ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಚಿಲ್ಡ್ರನ್, ನೀವು ಹಿಂದೂ ಧರ್ಮದಾಗಾದ್ರೆ ಹಿಂದೂ ಧರ್ಮಕ್ಕೆ ಇಷ್ಟು ಟ್ಯಾಕ್ಸ್ ಕೊಡ್ಬೇಕು ಹಂಗೇನು ಇಲ್ಲ. ಯೂಸ್ ಆಫ್ ರಿಲಿಜಿಯಸ್ ಪ್ಲೇಸಸ್ ಫಾರ್ ಪೊಲಿಟಿಕಲ್ ಅಂಡ್ ಅದರ್ ಆಕ್ಟಿವಿಟೀಸ್ ಹ್ಯಾಸ್ ಬೀನ್ ಪ್ರೊಹಿಬಿಟೆಡ್ ಇನ್ ದ ಕಂಟ್ರಿ ಚಿಲ್ಡ್ರನ್. ಯೂಸ್ ಆಫ್ ರಿಲಿಜಿಯಸ್ ಪ್ಲೇಸಸ್ ಫಾರ್ ಪೊಲಿಟಿಕಲ್, ಈಗ ಯಾವ್ದ ರಿಲಿಜಿಯಸ್ ಪ್ಲೇಸ್ ಒಳಗೆ ಪೊಲಿಟಿಕಲ್ ಅಂಡ್ ಅದರ್ ಆಕ್ಟಿವಿಟಿ ಮಾಡೋದು ಸಹಿತ ಪ್ರೊಹಿಬಿಟ್ ನಿಷೇಧ ಐತಿ ನಮ್ಮ ಕಂಟ್ರಿ ಒಳಗೆ. ಎಸ್ ಚಿಲ್ಡ್ರನ್, ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಚಿಲ್ಡ್ರನ್, ಆಲ್ ಸಿಟಿಜನ್ಸ್ ಆಫ್ ದ ಕಂಟ್ರಿ ಹಾವ್ ದೇರ್ ಓನ್ ಲ್ಯಾಂಗ್ವೇಜ್. ನಮ್ಮ ದೇಶದ ನಾಗರಿಕರಿಗೆ ಏನೈತಲ್ಲ ಅವ್ರದವ್ರದೇ ಲ್ಯಾಂಗ್ವೇಜ್ ಐತಿ, ಸ್ಕ್ರಿಪ್ಟ್ ಐತಿ, ಲಿಪಿ ಐತಿ, ಕಲ್ಚರ್ ಐತಿ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಟು ಪ್ರೊಟೆಕ್ಟ್ ದೆಮ್ ಚಿಲ್ಡ್ರನ್. ಈಗ ನಾವು ಕರ್ನಾಟಕದಾಗ ಅದೀವಿ, ನಮ್ಮ ಕರ್ನಾಟಕದಳು ನಮ್ದು ಭಾಷೆ ಯಾವ್ದೈತಿ, ಕರ್ನಾಟಕ ಸ್ಟೇಟ್ ಇದು ಕನ್ನಡ. ಕನ್ನಡ ಭಾಷೆಗ ಆ ಲಿಪಿಗ ನಾವು ಏನ್ ಮಾಡ್ಬೇಕು, ಆ ಸ್ಟೇಟ್ ಏನ್ ಮಾಡ್ತೈತಿ ನಮಗ, ಅದಕ್ಕೆ ಕರ್ನಾಟಕದೊಳಗೆ ನೀವು ಕನ್ನಡ ಕಲಿಯಿರಿ, ಕನ್ನಡ ಮೀಡಿಯಂ ಕಲಿಯಿರಿ, ಇದೆಲ್ಲ ನಮ್ಗೆ ಎನ್ಕರೇಜ್ ಮಾಡ್ತೈತಿ. ದಿಸ್ ರೈಟ್ ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟ್ ಆಫ್ ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್ ಚಿಲ್ಡ್ರನ್. ಲಿಂಗ್ವಿಸ್ಟಿಕ್ ಅಂದ್ರೆ ಭಾಷಾಶಾಸ್ತ್ರ. ಮೈನಾರಿಟೀಸ್, ನೋ ಒನ್ ಕ್ಯಾನ್ ಬಿ ಡಿನೈಡ್ ಅಡ್ಮಿಷನ್. ನೋಡ್ರಿ, ಯಾರು ಡಿನೈ ಮಾಡಂಗಿಲ್ಲ. ಡಿನೈ ಮೀನ್ಸ್ ಎಸ್ ಚಿಲ್ಡ್ರನ್, ಡಿನೈಡ್ ಮೀನ್ಸ್ ನಿರಾಕರಣೆ. ಅಡ್ಮಿಷನ್ ಇನ್ ಅ ಗವರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ರನ್ ಬೈ ಮೈನಾರಿಟೀಸ್ ಚಿಲ್ಡ್ರನ್. ಮೈನಾರಿಟೀಸ್ ಮೀನ್ಸ್ ಅಲ್ಪಸಂಖ್ಯಾತರು. ಯಾವುದೇ ರೀತಿಯಂತ ನಮ್ಮ ಸಂಸ್ಥೆಯೊಳಗೆ ಯಾವ್ದು ಬೇಕಾದವರು ಯಾರು ಬೇಕಾದವರು ಸಹಿತ ನಾವು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರನ್ ಮಾಡಬಹುದು, ಯಾವುದೇ ಲ್ಯಾಂಗ್ವೇಜ್ ಅಂತಾನು ಮಾಡಬಹುದು. ಅದು ಯಾವುದೇ ರೀತಿಯಾದಂತ ಇದು ಇಲ್ಲ. ಅಡ್ಮಿಷನ್ ಇನ್ ಗವರ್ಮೆಂಟ್ ಏಡೆಡ್ ಎಲ್ಲಿ ತಗೋಬಹುದು ನಾವು? ಎಸ್. ಡೂ ಯು ನೋ ದಿಸ್ ಚಿಲ್ಡ್ರನ್, ಥ್ರೂ ದ 86th ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಇನ್ 2002 ಎಜುಕೇಷನ್ ಹ್ಯಾಸ್ ಬೀನ್ ಮೇಡ್ ಅ ರೈಟ್ ಅಂಡರ್ ಆರ್ಟಿಕಲ್ 21A ಚಿಲ್ಡ್ರನ್. ಎಜುಕೇಷನ್ ಏನಾಯ್ತಲ್ಲ ಆರ್ಟಿಕಲ್ 21A ಕಲಂ ಒಳಗ, ಅಂಡರ್ ದಿಸ್ ರೈಟ್ ದ ಸ್ಟೇಟ್ ಶುಡ್ ಪ್ರೊವೈಡ್ ಕಂಪಲ್ಸರಿ ಅಂಡ್ ಫ್ರೀ ಎಜುಕೇಶನ್ ಚಿಲ್ಡ್ರನ್. ನೋಡ್ರಿ, ಕಂಪಲ್ಸರಿ ಕಲಿಯೋದು ಮತ್ತ ಉಚಿತ ಶಿಕ್ಷಣ. ಈಗ ನಾವು ಗೌರ್ಮೆಂಟ್ ಶಾಲೆ ಒಳಗೆ ನಮ್ಮ ಮಕ್ಕಳಿಗೆ ನಾವು ಕಲಿಸಿದ್ರ ಫ್ರೀ ಎಜುಕೇಶನ್ ಐತಿ ನಮಗ. ಫಾರ್ ಆಲ್ ಚಿಲ್ಡ್ರನ್ ಏಜ್ ಬಿಟ್ವೀನ್ 6 to 14 ಇಯರ್ಸ್ ಚಿಲ್ಡ್ರನ್, 6 to 14 ವರ್ಷದ ಮಕ್ಕಳಿಗೆ ನಮ್ಮ ಗೌರ್ಮೆಂಟ್ ಒಳಗ ಫ್ರೀ ಎಜುಕೇಶನ್ ಕೊಡ್ತಾರ, ಯೂನಿಫಾರ್ಮ್ ಬುಕ್ ಎಲ್ಲ ಗೌರ್ಮೆಂಟ್ ಶಾಲೆ ಒಳಗ. ದ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಬ್ರಾಟ್ ಇನ್ ಟು ಪ್ರಾಕ್ಟೀಸ್ ದ ರೈಟ್ ಟು ಎಜುಕೇಶನ್ ಆಕ್ಟ್ RTE ಇನ್ 2009 ಚಿಲ್ಡ್ರನ್. ಈಗ ನಾವು RTE ಸೀಟ್ ಅಂತ ಶಾಲೆ ಒಳಗೆ ಈ ಪ್ರೈವೇಟ್ ಸ್ಕೂಲ್ ಒಳಗೂ RTE ಸೀಟ್ ಮಕ್ಕಳು ಬಂದಿರ್ತಾರೆ. ರೈಟ್ ಟು ಎಜುಕೇಶನ್ ಸೀಟ್ ಒಳಗೆ ಮಕ್ಕಳು ಬಂದು ಇಲ್ಲಿನ್ನು ಸಹಿತ ಕಲಿತಾರೆ ಚಿಲ್ಡ್ರನ್, ಎಷ್ಟೋ ಪರ್ಸೆಂಟೇಜ್ ಐತಿ. ಬಟ್ ನಮ್ದು ಕಂಪಲ್ಸರಿ ಏನೈತಲ್ಲ 86th ಅಮೆಂಡ್ಮೆಂಟ್ ಒಳಗೆ ಕಂಪಲ್ಸರಿ ಅಂಡ್ ಫ್ರೀ ಎಜುಕೇಶನ್ ಐತಿ ಕರ್ನಾಟಕ ಒಳಗೆ. 6 to 14 ವರ್ಷದ ಮಕ್ಕಳು, ಎಲ್ಲಾ ಜಾತಿ ಧರ್ಮದ ಎಲ್ಲಾ ಮಕ್ಕಳು ಕಲಿಯೋದು ಕಂಪಲ್ಸರಿ ಹಕ್ಕು ಐತಿ, ಕಡ್ಡಾಯ ಮಾಡ್ಯಾರ. ಮತ್ತ ಶಾಲೆ ಬಿಟ್ಟ ಮಕ್ಕಳಿಗೂ ಸಹಿತ ಅವ್ರ ಮನಸ್ಸಿದ್ರ ಅವ್ರಿಗೂ ಸಹಿತ ಈ ಶಾಲಾ ಶಿಕ್ಷಣ ಇದ್ರೊಳಗು ತಗೋತಾರ. ಇದೆಲ್ಲ ಇದು ಒಂದು ಸಹಿತ ಇದು ಐತಿ ಚಿಲ್ಡ್ರನ್. ನೆಕ್ಸ್ಟ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಚಿಲ್ಡ್ರನ್. ರೆಮಿಡೀಸ್ ಪರಿಹಾರಗಳು ಏನದಾವ? ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಓನ್ಲಿ ಗಿವನ್ ಫಂಡಮೆಂಟಲ್ ರೈಟ್ ಟು ದ ಸಿಟಿಜನ್, ಬರೇ ಹಕ್ಕು ಅಷ್ಟೇ ಕೊಟ್ಟಿಲ್ಲ ಇಂಡಿಯಾ ಒಳಗ, ಬಟ್ ಆಲ್ಸೋ ಗ್ಯಾರಂಟೀಸ್ ದಮ್ ಅಂಡರ್ ಆರ್ಟಿಕಲ್ 32 ವೆನ್ ಎವರ್ ದ ರೈಟ್ಸ್ ಆರ್ ವಯೋಲೇಟೆಡ್. ನೋಡ್ರಿ, ಕೆಲವು ಸಲ ವಯೋಲೇಟ್ ಆಯ್ತು ಯಾವ್ದ ರೈಟ್ ಅಂದ್ರ, ಐದರ್ ಬೈ ಪರ್ಸನ್ ಆರ್ ಅ ಸ್ಟೇಟ್ ಗವರ್ಮೆಂಟ್ ಆರ್ ದ ಸೆಂಟ್ರಲ್ ಗವರ್ಮೆಂಟ್, ದ ಸಿಟಿಜನ್ಸ್ ಮೇ ಅಪೀಲ್. ನಮ್ಗೇನಾದ್ರೂ ಅನ್ಯಾಯ ಆಯ್ತಂದ್ರೆ ನಾವು ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟ್ಗೂ ನಾವು ಅಪೀಲ್ ಹೋಗ್ಬಹುದು, ಮನವಿ ಹೋಗ್ಬಹುದು. ದೇರ್ ಪ್ರೊಟೆಕ್ಷನ್, ನಮ್ಮ ಪ್ರೊಟೆಕ್ಷನ್. ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಸ್ ಕಾಲ್ಡ್ ದಿಸ್ ರೈಟ್ ದ ಹಾರ್ಟ್ ಅಂಡ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಚಿಲ್ಡ್ರನ್. ಈ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಏನೈತಲ್ಲ ಅಂಬೇಡ್ಕರ್ ಅವರು ಏನಂತ ಕರೆದ್ರು, ದ ಹಾರ್ಟ್, ಹಾರ್ಟ್ ಅಂದ್ರೆ ಹೃದಯ, ಸೋಲ್ ಆತ್ಮ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ಈ ಸಂವಿಧಾನದ ಆತ್ಮ ಮತ್ತು ಹೃದಯ ಇದ್ದಂಗೆ ಇದೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಚಿಲ್ಡ್ರನ್. ಇಫ್ ಎನಿ
individual or the government at the center and the state appear to violate a person's right, he has the right to approach the Supreme Court children. ಯಾವುದೇ ಮನುಷ್ಯನ ಯಾವುದೇ ವ್ಯಕ್ತಿಯ ಹಕ್ಕಿಗೆ ರೈಟ್ಗೆ ನಾವು ಏನಾದರೂ ಚ್ಯುತಿ ಬಂದ್ರೆ ಅವನು ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ರೈಟ್ ಐತಿ. ದ ಸುಪ್ರೀಂ ಕೋರ್ಟ್ ಈಸ್ ಎಂಪವರ್ ಟು ಎನ್ಫೋರ್ಸ್ ದ ಫಂಡಮೆಂಟಲ್ ರೈಟ್ಸ್ ಚಿಲ್ಡ್ರನ್. ಸುಪ್ರೀಂ ಕೋರ್ಟ್ ಏನ್ ಮಾಡ್ತೈತಿ, ಎಂಪವರ್ ಮಾಡ್ತೈತಿ, ಎನ್ಫೋರ್ಸ್ ಮಾಡ್ತೈತಿ. ಹ್ಯಾನ್ಸ್ ಇಟ್ ಈಸ್ ಕಾಲ್ಡ್ ದ ಪ್ರೊಟೆಕ್ಟರ್ ಆಫ್ ಫಂಡಮೆಂಟಲ್ ರೈಟ್ಸ್ ಚಿಲ್ಡ್ರನ್. ಅದಕ್ಕೆ ಏನಂತ ಕರೀತಾರೆ, ಇದಕ್ಕೆ ದ ಪ್ರೊಟೆಕ್ಟರ್ ಆಫ್ ಫಂಡಮೆಂಟಲ್ ರೈಟ್ಸ್. ಈವನ್ ದ ಹೈ ಕೋರ್ಟ್ಸ್ ಹ್ಯಾವ್ ದ power to pass the following writs under article 226 children. Yes, which activity I will tell you. Collect the information about the human rights children. ee human human rights adavala nam manava hakugal enadavala manava hakugal ayoga antanu aithu kannada avalagalli nodabodu neevu in the state olaga. Collect the information about the action taken by HRC. HRC means Human Rights Commission in case of violation of human rights children. Andra ee manava hakugala drushtigagina intadondu commission aiti. Yes, habeas corpus children. The order passed by the Supreme Court or the High Court to produce a person within specified time frame is called a habeas corpus children. Yes, ದ ಆರ್ಡರ್ ಏನ್ ಕೊಡ್ತಲ್ಲ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಪರ್ಸನ್ ವಿದಿನ್ ಅ ಸ್ಪೆಸಿಫೈಡ್ ಟೈಮ್ ಫ್ರೇಮ್ ಒಳಗ ಟೈಮ್ ಫ್ರೇಮ್ ಐತಲ್ಲ ಅದಕ್ಕೆ ಹೇಬಿಯಸ್ ಕಾರ್ಪಸ್ ಅಂತ ಕರೀತಾರ. ದಿಸ್ ಪ್ರೊಟೆಕ್ಟ್ಸ್ ದ ಇಂಡಿವಿಜುವಲ್ ರೈಟ್ ಆಫ್ ಅ ಪರ್ಸನ್ ಚಿಲ್ಡ್ರನ್. ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂತ ಹಕ್ ಏನೈತಲ್ಲ ನಾವು ಹೇಬಿಯಸ್ ಕಾರ್ಪಸ್ ಕೂಡ ನಮಗ್ ಹೆಲ್ಪ್ ಆಕತಿ. ಯಸ್ ಚಿಲ್ಡ್ರನ್, ಮ್ಯಾಂಡಮಸ್ ಅವರ್ ಮ್ಯಾಂಡಿಮಸ್ ಅಂತ ಕರೀತಾರ. ಮ್ಯಾಂಡಮಸ್ ವೆನ್ ದ ಲೆಜಿಸ್ಲೇಚರ್ ಶಾಸಕಾಂಗ ಕಾರ್ಯಾಂಗ ಆರ್ ಎನಿ ಅದರ್ ಸಬಾರ್ಡಿನೇಟ್ ಇನ್ಸ್ಟಿಟ್ಯೂಷನ್ಸ್ ಫೇಲ್ ಟು ಪರ್ಫಾರ್ಮ್ ಸರ್ಟಿನ್ಸ್ ಡ್ಯೂಟೀಸ್. ನೋಡ್ರಿ, ಈ ಶಾಸಕಾಂಗ ಅಥವಾ ಕಾರ್ಯಾಂಗ ಯಾವ ಫೇಲ್ ಆದವು, ಅವ್ರ ಡ್ಯೂಟಿ ಸರಿ ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ವರ್ಕ್ಸ್ ದ ಸುಪ್ರೀಂ ಕೋರ್ಟ್ ಆರ್ ದ ಹೈ ಕೋರ್ಟ್ಸ್ ಓಲ್ಡರ್ಸ್ ದೆಮ್ ಟು ಪರ್ಫಾರ್ಮ್ ದೀಸ್ ವರ್ಕ್ಸ್. ದಿಸ್ ಆರ್ಡರ್ ಈಸ್ ಕಾಲ್ಡ್ ಅ ಮ್ಯಾಂಡಮಸ್ ಚಿಲ್ಡ್ರನ್. ನೋಡ್ರಿ, ಬಟ್ ದ ಆರ್ಡರ್ ಕೆನಾಟ್ ಬಿ ಪಾಸ್ಡ್ ಅಗೇನಿಸ್ಟ್ ಪ್ರೈವೇಟ್ ಇಂಡಿವಿಜುವಲ್ ಗವರ್ನರ್ ಆರ್ ದ ಪ್ರೆಸಿಡೆಂಟ್ ಚಿಲ್ಡ್ರನ್. ಈ ಮ್ಯಾಂಡಮಸ್ ಏನೈತಲ್ಲ, ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಆರ್ ಎನಿ ಅದರ್ ಸಬಾರ್ಡಿನೇಟ್ ಇನ್ಸ್ಟಿಟ್ಯೂಷನ್ಸ್ ಫೇಲ್ ಆದವು ವರ್ಕ್ ಟು ಪರ್ಫಾರ್ಮ್ ಸರ್ಟನ್ಸ್ ಡ್ಯೂಟಿ ಅವೆಲ್ಲ ಮಾಡಿಲ್ಲ ವರ್ಕರ್ಸ್, ದ ಸುಪ್ರೀಂ ಕೋರ್ಟ್ ಆರ್ ದ ಹೈ ಕೋರ್ಟ್ ಏನ್ ಮಾಡ್ತೈತಿ, ಓಲ್ಡರ್ಸ್ ದೆಮ್ ಟು ಪರ್ಫಾರ್ಮ್ ದೀಸ್ ವರ್ಕ್ಸ್. ದಿಸ್ ಆರ್ಡರ್ ಈಸ್ ಕಾಲ್ಡ್ ಅ ಮ್ಯಾಂಡಮಸ್ ಚಿಲ್ಡ್ರನ್. ಇದಕ್ಕೇನ್ ಕರೀತಾರ, ಮ್ಯಾಂಡಮಸ್ ಅಂತ ಕರೀತಾರ. ಬಟ್ ದ ಆರ್ಡರ್ ಕೆನಾಟ್ ಬಿ ಪಾಸ್ಡ್ ಅಗೇನಿಸ್ಟ್ ಪ್ರೈವೇಟ್ ಆರ್ ಅ ಇಂಡಿವಿಜುವಲ್ ಆರ್ ಅ ಗವರ್ನರ್ ಆರ್ ದ ಪ್ರೆಸಿಡೆಂಟ್ ಚಿಲ್ಡ್ರನ್. ಎಸ್. ನೆಕ್ಸ್ಟ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಒಳಗ ನೀವು ಹೇಬಿಯಸ್ ಕಾರ್ಪಸ್ ಕಲ್ತ್ರಿ, ಮ್ಯಾಂಡಮಸ್ ಕಲ್ತ್ರಿ, ಈಗ ಪ್ರೊಹಿಬಿಷನ್ ಚಿಲ್ಡ್ರನ್. ಪ್ರೊಹಿಬಿಷನ್ ನಿಷೇಧ. ವೆನ್ ಅ ಸಬಾರ್ಡಿನೇಟ್ ಕೋರ್ಟ್ ಅಧೀನ ಕೋರ್ಟ್ಗಳದಾವಲ್ಲ ಸಬಾರ್ಡಿನೇಟ್ ಕೋರ್ಟ್ ಪಾಸಸ್ ಅ ಜಜ್ಮೆಂಟ್ ಬಿಯಾಂಡ್ ಇಟ್ಸ್ ಜ್ಯೂರಿಸ್ಡಿಕ್ಷನ್, ಅವ್ರದ್ದೇನ ಜ್ಯೂರಿಸ್ಡಿಕ್ಷನ್ ಬರ್ತೈತಲ್ಲ ಕಾಯ್ದೆ ಪರಿಧಿ ಒಳಗ, ಜಜ್ಮೆಂಟ್ ಈಸ್ ಅಗೇನಿಸ್ಟ್ ದ ಸೆನ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ದ ಹೈಯರ್ ಕೋರ್ಟ್ ಪಾಸ್ ಆರ್ಡರ್ ಅಗೇನಿಸ್ಟ್ ಸಚ್ ಜಜ್ಮೆಂಟ್ಸ್, ದ ಆರ್ಡರ್ ಈಸ್ ಕಾಲ್ಡ್ ಆಸ್ ಪ್ರೊಹಿಬಿಷನ್ ಚಿಲ್ಡ್ರನ್. ನೋಡ್ರಿ, ವೆನ್ ಅ ಸಬಾರ್ಡಿನೇಟ್ ಕೋರ್ಟ್ ಅಧೀನ ಕೋರ್ಟ್ಗಳದವಲ್ಲ ಸುಪ್ರೀಂ ಕೋರ್ಟ್ ಅಧೀನ ಕೋರ್ಟ್ಗಳು ಈ ಪಾಸಸ್ ಅ ಜಜ್ಮೆಂಟ್ ಯಾವ್ದಾರೆ ಒಂದು ಜಜ್ಮೆಂಟ್ ಪಾಸ್ ಮಾಡಿದ್ರ ಬಿಯಾಂಡ್ ಇಟ್ಸ್ ಜ್ಯೂರಿಸ್ಡಿಕ್ಷನ್ ಒಳಗ, ದ ಜಜ್ಮೆಂಟ್ ಈಸ್ ಅಗೇನಿಸ್ಟ್ ದ ಸೆನ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಚಿಲ್ಡ್ರನ್, ದ ಹೈಯರ್ ಕೋರ್ಟ್ ಪಾಸ್ ಆರ್ಡರ್ ಅಗೇನಿಸ್ಟ್ ಸಚ್ ಜಜ್ಮೆಂಟ್ಸ್, ದ ಆರ್ಡರ್ ಆರ್ಡರ್ಗೆ ಏನ್ ಕರೀತಾರ ಪ್ರೊಹಿಬಿಷನ್ ಅಂತ ಕರಿದ್ರು. ದಿಸ್ ಕ್ಯಾನ್ ಬಿ ಪಾಸ್ಡ್ ಅಗೇನಿಸ್ಟ್ ದ ಲೋವರ್ ಕೋರ್ಟ್. ಈ ಏನಾಯ್ತಲ್ಲ ಆರ್ಡರ್ ಲೋವರ್ ಕೋರ್ಟ್ ನವರು ಬೈ ದ ಹೈಕೋರ್ಟ್ ಇಂದನು ನಾವು ಪಾಸ್ ಮಾಡಬಹುದು. ನೆಕ್ಸ್ಟ್ ಸರ್ಟಿಯೋರಾರಿ ಚಿಲ್ಡ್ರನ್. ಸರ್ಟಿಯೋರಾರಿ ಮೀನ್ಸ್ ವೆನ್ ದ ಸಬಾರ್ಡಿನೇಟ್ ಕೋರ್ಟ್ ಈ ಅಧೀನ ಸುಪ್ರೀಂ ಕೋರ್ಟ್ಗೆ ಅಧೀನ ಕೋರ್ಟ್ಗಳದಾವಲ್ಲ ಪಾಸ್ ಜಜ್ಮೆಂಟ್ಸ್ ಬಿಯಾಂಡ್ ದೇರ್ ಜ್ಯೂರಿಸ್ಡಿಕ್ಷನ್, ಅವ್ರದೇ ಜ್ಯೂರಿಸ್ಡಿಕ್ಷನ್ ಐತೀಗ ಕರ್ನಾಟಕ ಲಾ ಅಸೋಸಿಯೇಷನ್ ಜ್ಯೂರಿಸ್ಡಿಕ್ಷನ್ ಒಳಗ, ಅಗೇನಿಸ್ಟ್ ದ ಸೆನ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ದ ಹೈಯರ್ ಆರ್ಡರ್ಸ್ ದ ಸಬ್ಮಿಷನ್ ಆಫ್ ರೆಕಾರ್ಡ್, ಅವ್ರ ರೆಕಾರ್ಡ್ ಸಬ್ಮಿಷನ್ ಆಯಿತು ರಿಲೇಟೆಡ್ ಟು ದ್ಯಾಟ್ ಜಜ್ಮೆಂಟ್ ಟು ಇಟ್, ದಿಸ್ ಆರ್ಡರ್ ಈಸ್ ಕಾಲ್ಡ್ ಆಸ್ ಅ ಸೆರ್ಟಿಯೋರ್ ಆರಿ ಚಿಲ್ಡ್ರನ್. ಇದಕ್ಕೇನಂತ ಕರೀತಾರ ಸೆರ್ಟಿಯೋರ್ ಆರಿ ಅಂತ ಕರೀತಾರ. ನೆಕ್ಸ್ಟ್ ಕೋ ವಾರಂಟ್ ಚಿಲ್ಡ್ರನ್. ಕೋ ವಾರಂಟ್
the order directing the right person to occupy the right public office is called as a co-warrant, children. The order directing the right person to occupy the right public office is called as a co-warrant. The order is passed against persons who hold public offices illegally by the higher courts, children. Nodri. ಈಗ ನಾವು ಲೀಗಲ್ಲಿ ಯಾವ್ದ ಕೆಲಸ ಅಥವಾ ಸೈಟು ಮನೆ ಯಾವ್ದ ಇದ್ರೂ ನಾವು ಲೀಗಲ್ಲಿ ಇರಬೇಕು, ಕಾನೂನು ಬದ್ಧವಾಗಿರ್ಬೇಕು. ಇಲ್ಲೀಗಲ್ ಇದ್ರೆ ನಮ್ಗೆ ವಾರಂಟ್ ಆಕತಿ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಕ್ಯಾನ್ ಬಿ ಫೈಲ್ಡ್ ಇನ್ ಕೋರ್ಟ್ಸ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಸೋಷಿಯಲ್ ರೈಟ್ಸ್ ಡೆನೈಡ್ ಟು ಸಿಟಿಜನ್ಸ್ ಅಂಡ್ ಟು ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್, ಇವು ಲಿಟಿಗೇಷನ್ಸ್ ಇರ್ತಾವಲ್ಲ ಮೊಕದ್ದಮೆಗಳು ಇವೆಲ್ಲ, ಕ್ಯಾನ್ ಬಿ ಫೈಲ್ಡ್ ಫಾರ್ ದ ಪರ್ಪಸ್ ಆಫ್ ಪ್ರೊಟೆಕ್ಟಿಂಗ್ ಲೀಗಲ್ ರೈಟ್ಸ್, ಚಿಲ್ಡ್ರನ್ ಲೀಗಲ್ ಆಗಿ ರೈಟ್ಸ್ ದಟ್ ಆರ್ ಎಸೆನ್ಷಿಯಲ್ ಟು ಪ್ರೊಟೆಕ್ಟ್ ಲೈಫ್. ನಮ್ಮ ಏನು ಎಸೆನ್ಷಿಯಲ್ ಅವಶ್ಯಕತೆ ಐತಿ, ನಮ್ಮ ಲೈಫ್ ಪ್ರೊಟೆಕ್ಟ್ ಮಾಡ್ತೈತಿ. ಆ್ಯಂಡ್ ಟು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್, ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಮಾಡ್ತೈತಿ ಫ್ರಾಮ್ ಬೀಯಿಂಗ್ ಪೊಲ್ಯೂಟೆಡ್, ಚಿಲ್ಡ್ರನ್. ಈಗ ನೋಡ್ರಿ ನಾವು ಏನು ಸಿಕ್ಕ ಸಿಕ್ಕಲ್ಲಿ ಏನಾರ ಮಾಡುವಂಗಿಲ್ಲ, ಪೊಲ್ಯೂಟ್ ಮಾಡಂಗಿಲ್ಲ. ದೀಸ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಕ್ಯಾನ್ ಬಿ ಫೈಲ್ಡ್ ಬೈ ಇಂಡಿವಿಜುವಲ್ಸ್ ಅಂಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಚಿಲ್ಡ್ರನ್. ಇನ್ ರೀಸೆಂಟ್ಲಿ ನಾವೆಲ್ಲರ ಶಾಲೆ ಮುಂದೆ ಬಸ್ ಸ್ಟಾಪ್ ಮುಂದೆ ಏನ್ ಬೇಕಾದ ನಾವೆಲ್ಲ ಪೊಲ್ಯೂಟ್ ಮಾಡಂಗಿಲ್ಲ. ಇನ್ ರೀಸೆಂಟ್ ಇಯರ್ಸ್ ವಿ ಸೀ ದಟ್ ಕೋರ್ಟ್ ಆನ್ ದೇರ್ ಓನ್ ಆರ್ ಫೈಲಿಂಗ್ ಸಚ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ವೆನ್ ಸಿಚುವೇಶನ್ಸ್ ಅರೈಸ್, ಚಿಲ್ಡ್ರನ್. ನಾವು ಎಂಥದ್ದು ಏನಾರ ನಮಗೆ ಇಂಥವು ಲಿಟಿಗೇಷನ್ ನಮ್ಮ ಮೊಕದ್ದಮೆಗಳು ಬಂದ್ರೆ ನಾವು ಇದಕ್ಕೆಲ್ಲ ಏನ್ ಮಾಡ್ತೈತಿ, ನಮ್ಗೆ ಕೋರ್ಟ್ ಎಲ್ಲ ಸಪೋರ್ಟ್ ಮಾಡ್ತೈತಿ, ನಮಗೆ ನ್ಯಾಯ ಕೊಡಿಸ್ತೈತಿ. ಯಸ್ ಚಿಲ್ಡ್ರನ್, ಟುಡೇ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ರೈಟ್ಸ್, ಚಿಲ್ಡ್ರನ್. ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ಫಂಡಮೆಂಟಲ್ ಡ್ಯೂಟೀಸ್, ಚಿಲ್ಡ್ರನ್. ಥ್ಯಾಂಕ್ ಯು.